ಈ ಸರಾಕರಿ ಬಂದು ಒಂದು 3 ಡೇಸ್ 4 ಡೇಸ್ ಆಗಿದೆ ಅಲ್ವಾ, ಹೇಗೆ ಅನಿಸ್ತು? ಇಷ್ಟರಲ್ಲಿ ಅಮ್ಮಗೆ ಏನ್ ಚೇಂಜಸ್ ಅನಿಸ್ತು, ನಿಮಗೆ ಏನ್ ಚೇಂಜಸ್ ಅನಿಸ್ತು ಅಂತ ಹೇಳಿ. ನಿಮ್ಮ ಹೆಸರು ಏನು? ಹೆಸರು ಮೊಹಮ್ಮದ್ ಇಕ್ಬಾಲ್ ಅಂತ. ನಾನು ಕೆ ಡಿ ಸಿ ನಗರ 9ನೇ ಕ್ರಾಸ್ನಲ್ಲಿ ಇರೋದು. ಈಗ ನಮ್ಮ ಇಲ್ಲಿಗೆ ಬರೋದು 5 ದಿವಸ ಆಯಿತು. ಈಗ ಸುಮಾರು 18 ವರ್ಷದಿಂದ ನಮ್ಮ ಮನೆಯವರಿಗೆ ಬಿ ಪಿ ಶುಗರ್ ಬಂದು 18 ವರ್ಷ ಆಯಿತು. ಅದಕ್ಕೆ ನಮ್ಮಂಚೆ ನಮ್ಮ ಮನೆಯವರಿಗೆ ಸಂತಾನ ಆಗ್ತಿದ್ದಿಲ್ಲ. ಸಂತಾನ ಯಾಕೆ ಆಗ್ತಿದ್ದಿಲ್ಲ ಅಂತ ಹೇಳಿದರೆ ಶುಗರ್ ಜಾಸ್ತಿ ಆಗಿರೋದಿಲ್ಲ. 3 ತಿಂಗಳು 4 ತಿಂಗಳು ಆಗೋದು, ಅಬಾರ್ಷನ್ ಆಗೋದು. ಇದೇ ರೀತಿಯಲ್ಲಿ ಅವರಿಗೆ 12 ವರ್ಷ ಸಂತಾನ ಆಗಿಲ್ಲ. ಸಂತಾನ ಆಗಿಲ್ಲ ಅಂತ ನಾನು ತುಂಬ ಅದ್ರ ಬಗ್ಗೆ ಕಾಳಜಿ ತಗೊಂಡು ಅವರು ಹೆಲ್ತಿನ ಬಗ್ಗೆ ಶ್ರಮ ತಗೊಂಡು ಇಲ್ಲಿ ದಾವಣಗೆರೆ ಸಿಟಿನಲ್ಲಿ 4-5 ಕಡೆ ಅವರಿಗೆ ಟ್ರೀಟ್ಮೆಂಟ್ ಕೊಡಿಸ್ತಾನೆ ಇದೆ. ಪ್ರತಿ ವರ್ಷ ಪ್ರತಿ ಇದು 3 ತಿಂಗಳು 4 ತಿಂಗಳು ಆಪರೇಷನ್ ಆಗೋದು. ಯಾಕೆ ಆಗುತ್ತೆ ಅಂತ ನನಗೆ ಜ್ಞಾಪನೆ ಬರ್ತಿದ್ದಿಲ್ಲ. ಇಲ್ಲಿ ಡಾಕ್ಟ್ರನ್ನು ವೆರಿಫೈ ಮಾಡ್ತಾ ಇದ್ದಾರೆ. ಆ ಥರ ಮೇಂಟೈನ್ ಆಗೋದು. ಮತ್ತೆ ನಾನು ಅದೇ ಥರ 4 ಸರಿ ಆ ಥರ ಆಪರೇಷನ್ ಆಗಿ ಪ್ರಾಬ್ಲಮ್ ಮಾಡಿಕೊಂಡು ಲಾಸ್ಟು ಮೃತ್ಯುಂಜಯ ನರ್ಸಿಂಗ್ ಹೋಮಿಗೆ ಹೋದೆ. ಒಬ್ಬರು ತಿಳುವಳಿಕೆ ಕೊಟ್ಟರು. ಅಲ್ಲಿ ಡಾಕ್ಟರ್ ವನಿಜರ್ ನರೋಕರ್ ಇದೆ, ಅಲ್ಲಿ ಹೋಗಿ ಪರಿಶೀಲನೆ ಮಾಡಿ ನಿಮ್ಮ ಮನೆಯ ಆರೋಗ್ಯ ಚೆನ್ನಾಗಿ ಆಗ್ಬೋದು. ನಾನು ಅಲ್ಲಿ ಸಲಹೆ ತಗೊಂಡು ಆಮೇಲೆ ಅವರು ಪರಿಶೀಲನೆ ಮಾಡಿದ ನಂತರ ಅವರು ಹೇಳಿದ್ರು ಶುಗರ್ ಪ್ರಾಬ್ಲಮ್ ಇದೆ ಅವರಿಗೆ. ಆದ್ದರಿಂದ ಅವರಿಗೆ ಸಂತಾನ ಆಗೋದು ಕಷ್ಟ ಅದಕ್ಕೆ ನೀವು ನನ್ನ ಹತ್ರ ಕರೆಕ್ಟಾಗಿ ಟ್ರೀಟ್ಮೆಂಟ್ ತಗೊಳ್ಳಿ, ನಾನು ಅವರಿಗೆ ಮೇಂಟೈನ್ ಮಾಡ್ತೀನಿ ಅಂತ ಹೇಳಿದ್ರು. ನಾನು ಸುಮಾರು ಕಡೆಗೆ ಸಿಟಿ ಕ್ಲಿನಿಕ್ ಅಂತ ಹಿಡಿದು ಇಲ್ಲಿ ನಂದಿನಿ ಹಾಸ್ಪಿಟಲಿಂದ ಹಿಡಿದು ಮಾರ್ಕೆಟ್ ಹಾಸ್ಪಿಟಲಿಂದ ಹಿಡಿದು ಪ್ರತಿ ರೀತಿಯಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಕೊಡ್ತಂದು ಬಂದು ಆದರೂ ಗುಣವಾಗಿದೆ. ಡಾಕ್ಟರ್ ಮೃತ್ಯುಂಜಯ ನರ್ಸಿಂಗ್ ಹೋಮ್ನಲ್ಲಿ ಡಾಕ್ಟರ್ ನರ್ವೇಕರ್ ಅಂತ ಅವರ ಹೆಸರು ಮೇಡಮ್ ಅವರು, ಅವರು ಬರೀ 4ನೇ ಒಂದು ಗುಳಿಗೆನಲ್ಲಿ ಅವರಿಗೆ ಪ್ರತಿ ತಿಂಗಳು ಮೆನ್ಷನ್ ಆಗಲಿಲ್ಲ ಅಂದರೆ ಆವಾಗ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ಒಂದು ಮಗುವನ್ನು ನನಗೆ ಅವರು ದಯ ಮಾಡಿದರು. ಅದು ಪರಮಾತ್ಮನ ಕೃಪೆ ಇಂದ ಆಯ್ ಕಷ್ಟ ಪಡಿಸಿದ್ದಕ್ಕೆ ಒಂದು ನನಗೆ ಮಗುವನ್ನು ಸಂತಾನ ಪಡೆದೆ. ಅದು ಹೆಣ್ಣು ಮಗು. ಇವತ್ತು ಆ ಮಗುವಿಗೆ ನಾನು ಕಷ್ಟಪಟ್ಟು ಓದಿಸಿ ವಿದ್ಯಾಭ್ಯಾಸ ಮಾಡಿ ಅದೊಂದೇ ಮಗನು ಮಗಳು ಅದೇ ರೀತಿ ಜೀವನ ಮಾಡಿದ್ವಿ. ಇವತ್ತು ನನ್ನ ಮಗಳು 23 ವರ್ಷ ನಡೀತಾ ಇದೆ. ಅವಾಗಿಂದ ಇವರಿಗೆ ಶುಗರ್ ಪ್ರಾಬ್ಲಮ್ ಕಮ್ಮಿ ಆಗ್ತಿದ್ದಿಲ್ಲ. ಬಿ ಪಿ ಶುಗರು ಹಾಸ್ಪಿಟಲ್ ಅಡ್ಮಿಟ್ ಮಾಡೋದು, ಮತ್ತೆ ಇವರಿಗೆ ತೊಡೆನಲ್ಲಿ ಗಾಯ ಆಗಿ ಹಿಂದೆ ಗಾಯ ಆಗಿ 3 ತಿಂಗಳು 2 ಕೈನಲ್ಲಿ ಹೋಗ್ತಾ ಇದೆ, ಕೈ ಬಳ್ಳು ಹೋಗ್ತಾ ಇದ್ರು. ಅದೇ ರೀತಿ ಟ್ರೀಟ್ಮೆಂಟ್ ಮಾಡಿಸಿ ಈ ಚರ್ಮ ತೆಗೆದು ಇಲ್ಲಿ ಫಿಲ್ಅಪ್ ಮಾಡಿ ಅವರು ನಾರ್ಮಲ್ ರೀತಿಯಲ್ಲಿ ಟ್ರೀಟ್ಮೆಂಟ್ ಮಾಡಿದ್ರು. ನನ್ನ ಮನೆಯವರಿಗೆ ಇಲ್ಲೂವರೆಗೂ ಅದೇ ರೀತಿಯಲ್ಲಿ ಗುಣ ಮಾಡಿಕೊಂಡು ನಾನು ಮಾಡ್ಕೊಂಡ್ಬಂದೆ. ನಿಮ್ಮ ಇನ್ನೂ ಆದಾಗ ನನಗೆ ತಿಳುವಳಿಕೆ ಭಾಳ ಜನ ಹೇಳಿದರು. ನಾನು ನನ್ನ ಮನೆಯವರು ಅಲಕ್ಷ್ಯ ಮಾಡಿಕೊಂಡು ಇಲ್ಲೂವರೆಗೂ ಬಂದಿದ್ದೆ. ಬರಲಿಲ್ಲ ಏನು ಕಾರಣ ಅಂತೂ ಗೊತ್ತಾಗಲಿಲ್ಲ. ಪರಮಾತ್ಮ ನನಗೆ ಅದು ರೂಪಾಯಿ ಕೊಟ್ಟಿಲ್ಲ, ದಯ ಮಾಡಲಿಲ್ಲ ಕರ್ಕೊಂಡೋಗ ಬರಲಿಕ್ಕೆ. ಅದು ಜನ ಹೇಳ್ತಾರೆ ಕೆಲವೊಂದು ರೀತಿಯಲ್ಲಿ ಅದು ಆಗುತ್ತೆ ಇದು ಆಗುತ್ತೆ ನಿಮ್ಮ ಮನೆಯಲ್ಲಿ ಹೇಳ್ತೇನೆ ಮೇಡಮ್. ಅಷ್ಟರಲ್ಲಿ ನಮ್ಮ ಮನೆಯವರಿಗೆ ಈಗ 6 ತಿಂಗಳಿಂದ ನಾನು ಮುಂಚೆಯೆಲ್ಲ ಕಷ್ಟಪಟ್ಟೆ, ಮುಂಚೆಯೆಲ್ಲ ತೊಂದರೆ ತಗೊಂಡೆ, ನನಗೆ ಆ ಒಂದು ಸಿಸ್ಟಮ್ ಸಿಗಲಿಲ್ಲ. ಪರಮಾತ್ಮನನ್ನ ಬೇಡ್ತಾನೆ ಇದ್ದೆ, ನಮ್ಮ ಮನೆಯವರಿಗೆ ಒಳ್ಳೇದು ಮಾಡಪ್ಪ. ನಾನು ಯಾರಿಗೂ ಕೆಟ್ಟದ್ದು ಬಯಸಲ್ಲ, ಒಳ್ಳೇದನ್ನೇ ಬಯಸ್ಕೊಂಡು ಬರ್ತಾನೆ. ಎಲ್ಲರಿಗೂ ಒಳ್ಳೆ ರೀತಿಯಲ್ಲಿ ನಾನು ಸಾಧನೆ ಮಾಡ್ಕೊಂಡು ಬಂದೀನಿ. ನನ್ನ ತಾಯಿ ಸೇವೆನೂ ಮಾಡ್ತಿದ್ದೀನಿ. ಯಾರ ಅಣ್ಣಂಗಳೂ ದೋಷ ಕಟ್ಕೊಂಡಿಲ್ಲ, ಯಾವ ಫ್ರೆಂಡ್ಸ್ಗೂ ದೋಷ ಕಟ್ಕೊಂಡಿಲ್ಲ. ಇದು ನಾನು ಮೆಕಾನಿಕ್, ನಾನು ಒಂದು ಬಜಾಜ್ ಶೋರೂಮ್ನಲ್ಲಿ ವರ್ಕ್ ಮಾಡ್ತೀನಿ. ಕೇಳ್ತಾನೆ ಪ್ರತಿ ವರ್ಷಕ್ಕೂ ನಾನು ಓಂ ನಮ ಶಿವಾಯ ಅಂತ ಕಾಲಿಡ್ತೀನಿ. ನಮ್ಮ ಇದರಲ್ಲಿ ಅಲ್ಲಾಹೋ ಅಂತ ಹೇಳ್ತೀನಿ. ಅಲ್ಲಾಹೋ ಒಂದ್ಸರಿ ಹೇಳಿದ್ರೆ 70 ಇದನ್ನ ಪರಿಹಾರ ಮಾಡಿ. ಒಂದು ಸಲ ಓಂ ನಿಮಿಷ ಓಂ ನಮ ಶಿವಾಯ ಹೇಳಿದ್ರೆ ಅದಕ್ಕೆ 70 ಗುಣವನ್ನು ಪಡ್ತಾನೆ. ಅದು ಪುರಾಣದಲ್ಲಿ ಇದೆ, ಪುರಾಣದಲ್ಲಿ ಇದೆ. ನಾವು ಪುರಾಣ ಓದಕ್ಕೆ ಬರಲಿಲ್ಲ, ನಾವು ಪ್ರಾಣ ಓದಕ್ಕೆ ಬರಲಿಲ್ಲ, ನಾವು ಪರಮಾತ್ಮನಿಗೆ ನೆನೆಸ್ತಾ ಇದ್ರೆ ಸಾಕು. ಬೆಳಗಿಂದ ಸಾಯಂಕಾಲವರೆಗೂ ಓಂ ನಮ ಶಿವಾಯ 100 ಸಲ ಹೇಳಿದ್ರೆ ನಮಗೆ ಅದಕ್ಕೆ ತುಂಬಾ ಪ್ರತಿಫಲ ಕೊಡ್ತಾನೆ ಅಂತ ಹೇಳಿದಾನೆ. ಅದೇ ರೀತಿ ನಾನು 4 ಓದಿಲ್ಲ, 4ನೇ ಕ್ಲಾಸ್ ಓದಿದ್ದೆ, ಪುರಾಣ ಓದಕ್ಕೂ ಬಂದಿಲ್ಲ. 5 ನಮಾಜಿ ಮಾಡಿ ಅಂತ ಪರಮಾತ್ಮ ನೆನೆಸಿದ್ದಾನೆ, ಅದನ್ನು ಕಟ್ಟಿನ ಮಾಡಲ್ಲ. ಯಾವಾಗ ಇವತ್ತು ಶುಕ್ರವಾರ ಒಂದು ಪ್ರೇಯರ್ ಮಾಡ್ತೀನಿ, ಅದು ಕಟ್ಟಿ ನಡೆ ಒಂದು ಶುಕ್ರವಾರ ಮಾತ್ರ ರಜಾ ಮಾಡಿ ಪ್ರೇಯರ್ ಮಾಡ್ತೀನಿ. ಆದರೆ 50 ಮಾಡೋದು ಇವತ್ತು ಒಂದು ದಿವಸ ಪೂರ ಮಾಡ್ತೀನಿ, ನೀನು 50 ಮಾಡಿಲ್ಲ. ಅದು ಪರಮಾತ್ಮ ನನಗೆ ನನ್ನ ಮನೆಯವರಿಗೆ ಒಂದು ರೂಪಾಯಿ ಅಂತ ಇಟ್ಕೊಂಡಿದ್ದೆ.
ಈಗ ಆರು ತಿಂಗಳ ಹಿಂದೆ ನಮ್ಮ ಮನೆಯವರಿಗೆ ಹೈ ಬಿ ಪಿ ಆಗಿಬಿಟ್ಟು ಮೈಂಡಿಗೆ ಸ್ಟ್ರಾಂಗ್ ಆಗಿ ಮೈಂಡಿಗೆ ಏಕ್ದಮ್ ಸ್ಟ್ರಾಂಗ್ ಆಗಿ ಪೂರಾ 70% ಬಾಡಿ ಹೋಗುತ್ತೆ. 70% ಬಾಡಿ ಹೋಗಿ ಬೆಳಗಿನ ಜಾವ 4 ಗಂಟೆ ಅದು ಅವತ್ತು ರಂಜಾನ್ ಹಬ್ಬದ ದಿವಸ 4:01 ಬೆಳಗ್ಗೆ ನಾವು ಪ್ರೇಯರ್ಗೆ ಊಟ ಮಾಡ್ತಾ ಇದ್ವಿ. ಇವರು ಪ್ರೇಯರಿಗೆ ಪ್ರಯತ್ನ ಮಾಡಿ ಊಟ ಮಾಡ್ತಾ ಇದ್ರು. ಅಷ್ಟರೊಳಗೆ ಕೈ ಹೋಗು ಸ್ಟ್ರೋಕ್ ಆಗಿ ಕೈ ಹೋಗು ಒಂದು ಉಪ್ಪು ತಗೊಳಕ್ಕೆ ಇವರಿಗೆ ಆಗ್ತಿದ್ದಿಲ್ಲ. ಯಾಕಮ್ಮ? ಯಾಕಂದ್ರೆ ಹಿಂಗೆ ತಗೊಂಡು ತಿಂತಾ ಇದ್ರು. ಪರಮಾತ್ಮನ ದಯ ಇದೆ. ಇವತ್ತು ನಮ್ಮ ಕಷ್ಟ ಆಗಿದ್ದು ತಿಳುವಳಿಕೆ ಕೊಟ್ರೆ ಬೇರೆಯವರಿಗೆ ಒಳ್ಳೇದಾಗು. ಅಳಬೇಡಿ ನೋಡಿ, ಈ ತರ ನಮಗೆ ಪರಮಾತ್ಮನ ಎಷ್ಟು ಪರಮಾತ್ಮ ಹೇಳಿದಾನೆ, ಒಳ್ಳೇದು ಮಾಡು ಸ್ವರ್ಗಕ್ಕೆ ಕಳಿಸ್ತೇನೆ. ಇವತ್ತು ನಮಗೆ ಸ್ವರ್ಗ ಸಿಗಿದೆ. ಇದು ಸ್ವರ್ಗ ಆಯ್ತು. ನಾವು ನರಕದಲ್ಲಿ ಜೀವನ ಮಾಡಿ ಪರಮಾತ್ಮ ಹೇಳಿದಾನೆ, ಒಳ್ಳೇದನ್ನು ಪಡೆದುಕೊಂಡು ಬಾ, ನಿನಗೆ ಸ್ವರ್ಗದಲ್ಲಿ ನಾನು ಮನೆ ಕಟ್ಟಿದ್ದೇನೆ ಅಂದ್ರೆ. ಇವತ್ತು ನಾವು ಕಾಯಿಲೆಯಿಂದ 18 ವರ್ಷದಿಂದ ಮುಕ್ತಿಯಾಗಿ ಇವತ್ತು ಸ್ವರ್ಗದಲ್ಲಿ ಬಂದೆ. ಇವತ್ತು ನನಗೆ ತುಂಬಾ ಆಳಾಗಿದೆ. ಮಾತಾಡಲಿಕ್ಕೆ ನನಗೆ ಇಂಟ್ರೆಸ್ಟ್ ಬರ್ತಾ ಇದೆ. ನನಗೆ ಮಾತಾಡಲಿಕ್ಕೆ ಇಂಟ್ರೆಸ್ಟ್ ಇದಿಲ್ಲ. ಆಕ್ಚುಲಿ ನಮ್ಮ ಮನೆಯವರಿಗೂ ಅಷ್ಟೇ. ಮಾತಾಡಲಿಕ್ಕೆ ಹೇಳಿ 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 ಮಾತಾಡಲಿಕ್ಕೆ ಇಂಟ್ರೆಸ್ಟ್ ಇದ್ದಿಲ್ಲ. ಹೇಳಿ 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 ಅಲ್ವ ಹೇಳಿ ಹೇಳ್ತಾರೆ. ನಾವು ಹೇಳ್ಕೊಂಡು ಹೇಳ್ತಾರೆ. ಹೇಳಿ ನೇರವಾಗಿ ಹೇಳಿ ನನಗೆ ಸರಾಕೆಯಲ್ಲಿ ಈ ಸ್ವರ್ಗದಲ್ಲಿ ಕುತ್ಕೊಂಡು ಹೇಳಿ ಹೇಳು. ನನಗೆ ತುಂಬಾ ಚೆನ್ನಾಗಿ ಅನ್ನಿಸಿತ್ತು. ನನಗೆ ನನಗೆ ತುಂಬಾ ದಾವಣಗೆರೆಯಲ್ಲಿ ಒಂದು 3 ಡೇಸ್ 4 ಡೇಸ್ ಇವರಿಗೆ ತಗೊಂಡು ನಾನು ತಿರುಗಿದ್ದೆ. ರಾಮಣ್ಣ ಸರ್ಕಲ್ನಲ್ಲಿ ಡಾಕ್ಟರ್ ಶಿವಕುಮಾರ್ ಅಂತ ಇದ್ದಾರೆ, ಮೆಡಿಸಿನ್ ಸೈಡ್ ಅಂತ, ಅವ್ರ ಹತ್ರ ಕರ್ಕೊಂಡೋದೆ. ಅವರೆಲ್ಲ ನೋಡ್ಬಿಟ್ಟು ಅವ್ರು 3 ಡೇಸ್ ಮೆಡಿಸಿನ್ ಕೊಡ್ತೇನಪ್ಪ, ಇದು ಟ್ರೀಟ್ಮೆಂಟ್ ಮಾಡಿಸ್ಕೊತ ಇರೋ, ಆಮೇಲೆ ನೋಡೋಣ ಅಡ್ಮಿಟ್ ಆಗಿ ಮಾಡೋಣ ಅಂತ. ಆಮೇಲೆ ಪೂರ ಸಾಯಂಕಾಲ ಸಾಯಂಕಾಲ ಜೊತೆಗೆ ಭಾಳ ಆಮೇಲೆ ಮತ್ತೆ ಡಾಕ್ಟರ್ ಕನ್ಫರ್ಮ್ ಮಾಡಿ ಡಾಕ್ಟರ್ ಮಣಿಪಾಲ್ ಹಾಸ್ಪಿಟಲ್ನಲ್ಲಿ ನನ್ನ ತಾಯಿಗೆ ಟ್ರೀಟ್ಮೆಂಟ್ ಮಾಡ್ತಿದ್ದೆ. ಅಲ್ಲಿ ಒಬ್ಬರು ಡಾಕ್ಟರ್ ಬರ್ತಾ ಇದ್ರು, ಅವರಿಗೆ ಕನ್ಫರ್ಮ್ ಮಾಡಿದ್ದಕ್ಕೆ ಅವರೇನಂದ್ರು ಇವರಿಗೆ ನರ ಮೈಂಡಲ್ಲಿ ಪ್ರಾಬ್ಲಮ್ ಆಗಿದೆ, ಅಲ್ಲಿ ಬ್ಲಡ್ ಕ್ಲಾಟ್ ಆಗಿದೆ, ಅದನ್ನ ನರ ಡಾಕ್ಟರ್ ಹತ್ರ ನೀನು ಕರ್ಕೊಂಡು ಹೋಗಬೇಕು. ನಮ್ಮ ಕರ್ನಾಟಕದಲ್ಲಿ ಅವರು ನಂಬರ್ 1 ಹುಬ್ಳಿನಲ್ಲಿ ಡಾಕ್ಟರ್ ಶಿವಪ್ರಕಾಶ್ ಹಾಸ್ಪಿಟಲ್ ಅಂತ, ಅಲ್ಲಿ ನರ್ವಸ್ ಫೆಸಿಲಿಟಿ ಇದ್ದಾರೆ, ಅಲ್ಲಿ ಕರ್ಕೊಂಡು ಹೋಗ್ಬಿಡಿ. ಇಮಿಡಿಯೇಟ್ ಆಗಿ ನಾನು ಅಲ್ಲಿ ಅರೇಂಜ್ ಮಾಡಿ ಕರ್ಕೊಂಡು ಹೋಗಿ ಅವರು 5 ಡೇಸ್ನಲ್ಲಿ ಇವರಿಗೆ ಟೇಬಲ್ ಮಾಡಿದರು. 70% ಇವರು ಹೋಗ್ಬಿಟ್ಟಿದ್ರು, ಏನು ಕಾನ್ಸಿಸ್ಟೆಂಟ್ ಇದ್ದಿಲ್ಲ. ಅವಾಗ 5 ಡೇಸ್ನಲ್ಲಿ ಅವರು ಟೇಬಲ್ ಮಾಡಿ ಆರಾಮಾಗಿ ಕುಡಿಸಿ ಕುಡಿಸಿ ಚೆಕ್ ಮಾಡಿ ನನಗೆ ಪ್ರತಿ ತಿಂಗಳು ಅದನ್ನು ಟ್ರೀಟ್ಮೆಂಟ್ ತಗೊಳ್ತಾ ಮತ್ತೆ ಅವರಿಗೆ ಪ್ರಾಬ್ಲಮ್ ಆಗ್ತಾ ಇತ್ತು. ಮತ್ತೆ ಪ್ರಾಬ್ಲಮ್ ಅದೇ ಥರ ಆಗ್ತಿದ್ರು, ಇಲ್ಲ ಅವಾಗಂದ್ರೆ ಟ್ರೀಟ್ಮೆಂಟ್ ತಗೊಂಡು ಬರೋದು ಅದು ಮಾಡಿ. ಮತ್ತೆ ಜನ ಹೇಳ್ತಾರಲ್ಲ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತೇಳಿ ಅದನ್ನು ಮಾಡ್ತಾ ಇದ್ದೆ. ಈಗ 6 ತಿಂಗಳಿಂದ ಮಾಡ್ತಾ ಮಾಡ್ತಾ ಅಂತ. ಆಮೇಲೆ ನಮ್ಮ ಪಕ್ಕದಲ್ಲಿ ರಾತ್ರಿ ನೈಟ್ ಕೆಲಸ ಮಾಡೋರು ಹಾಕ್ತಿದ್ರು ಒಬ್ಬರಿದ್ರೆ ಅವರು ಹೇಳಿ. ಆಮೇಲೆ ಹಿಂಗೆ ಮತ್ತೆ ಹೇಳ್ತಾ ಒಂದು ದಿವಸ ವಾಕಿಂಗ್ ಅಂತ ಹೋಗ್ತಾ ಇದ್ವಿ ಆ ಥರ. ಈಗ ಪರವಾಗಿಲ್ಲ ಅನ್ನಿಸ್ತಾ ಇದೆ.
ರಶ್ ಆಗ್ಬೋದು ಮಾತಾಡಲಿಕ್ಕೆ, ನೀವು ವೇಟ್ ಮಾಡಿ ಅಂತ ಹೇಳ್ತಾ ಇದ್ರು. ಮಸಾಜ್ ಮಾಡಿಸಿ, ವಾಕ್ ಮಾಡಿಸಿ, ಅವರಿಗೆ ಇಷ್ಟಕ್ಕೆ ತೋರಿಸಿ ಅವರಿಗೆ ಹೇಳ್ತಾ ಇರಿ, ಅಷ್ಟೇ ಮಾಡ್ತಾರೆ. ಇವತ್ತು ತುಂಬ ನನಗೂ ಸಂತೋಷ ಆಯಿತು. ಇಲ್ಲಿ ಬಂದಿದ್ದಕ್ಕೆ ಒಂದು ಹೇಳ್ತಾ ಇದ್ದೀನಲ್ಲ, ನಾವು ಸರಳ ನರ ಅಂತ ಇದೆ, ಇವತ್ತು ಸರಳ ಸಿಕ್ಕಿದೆ. ಇವತ್ತು ಈ ದೇಶದಲ್ಲಿ ಒಂದು ಇಷ್ಟನೇ ಇಟ್ಕೊಂಡಾಗ ನಮಗೆ ಪೂರ ಸುಖವಾಗಿ ಕಂಪ್ಲೀಟ್ ಸುಖವಾಗಿ. ಅದಕ್ಕೆ ಎಲ್ಲರೂ ಜೀವನದಲ್ಲಿ ನಾವು ಇರೋದಕ್ಕ ನಮ್ಮ ಈ ಸೇವೆಯನ್ನು ಪಡೆದು ಒಳ್ಳೆ ಒಂದು ರೀತಿಯಲ್ಲಿ ನಾವು ತಗೊಂಡು ಆತ್ಮಶುದ್ಧವನ್ನು ಇಟ್ಕೊಂಡು ಈ ಸೇವೆಯನ್ನು ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ನಮಗೆ ಮುಂದೆ ಬರೋಂಥ ಯಾವ ತೊಂದರೆ ಕಾಣಲ್ಲ ಅಂತ ನನಗೆ ಅನಿಸ್ತಾ ಇತ್ತು. ಯಾಕಂದರೆ ಇಲ್ಲಿವರೆಗೂ ನಾವು ತುಂಬ ಮೆಡಿಸಿನ್ ತೊಗೊಂಡಿದ್ವಿ, ತುಂಬ ಟೆಸ್ಟಿಂಗ್ ಮಾಡಿಸ್ತೀವಿ, ಆದರೂ ಆರೋಗ್ಯ ಅಷ್ಟಕ್ಕೆ ಅಷ್ಟೇ ಇರುತ್ತೆ. ಆ ಮೆಡಿಸಿನ್ ಪವರ್ ಇರೋವರೆಗೂ ನಮ್ಮ ಪ್ರಕೃತಿ ಚೆನ್ನಾಗಿರುತ್ತೆ. ಆಮೇಲೆ ಮತ್ತೆ ಕೆಟ್ಟದ್ದು ಆ ಥರ ಗಿರಿಜನ್ಗಳು ಇದ್ದೇ ಇದೆ. ಅದಕ್ಕೆ ಇದು ತೊಗೊಂಡಾ ಇದ್ರೆ ನಮಗೆ ಯಾವ ತೊಂದರೆಯೂ ಬರಲ್ಲ ಅಂತ ಇವತ್ತು ನನಗೆ ಅನಿಸಿಕೆ ಆಗಿದೆ, ಈ ಅನುಭವ ಸಿಕ್ಕಿದೆ. ಅದಕ್ಕೆ ದಯವಿಟ್ಟು ಎಲ್ಲರೂ ಈ ಸೇವೆಯನ್ನು ಪಡೆದು ಈ ಇನ್ನೊಂದನ್ನು ಇನ್ನೊಂದು ಚೆನ್ನಾಗಿ ಬೆಳೆಯಲಿ ಅಂತ ಪರಮಾತ್ಮನ ಕೃಪೆಯಲ್ಲಿ ಪ್ರತಿ ವ್ಯಕ್ತಿಗೂ ಜನರಿಗೆ ಇದು ಇನ್ನೊಂದನ್ನು ಚೆನ್ನಾಗಿ ಸೇವೆ ಮಾಡಿ ಜನಕ್ಕೆ ಒಳ್ಳೆ ಇದು ಪ್ರೋತ್ಸಾಹ ಪಡಲಿ ಅಂತ ಇಲ್ಲಿ ಇಲ್ಲಿ ನೋಡಿ ಎಷ್ಟು ನನಗೆ ಅಭಿನಂದನೆ ಮಾಡ್ತೀವಿ. ಎಲ್ಲರೂ ನಮಗೆ ಮೆಟ್ಟಿಂದ ಕೆಳಗಿನ ಮೆಟ್ಟಿಂದ ಇದು ಮೇಲೆ ಮೆಟ್ಟಲು ಬರೋವರೆಗೂ ಒಳಗೆ ಬರೋವರೆಗೂ ನಮಗೆ ಎಷ್ಟು ಶುದ್ಧವಾಗಿ ನಮಗೆ ಇಲ್ಲಿ ಸೇವೆಯನ್ನು ಕೊಡ್ತಾ ಇದ್ರೆ ಇದು ನನಗೆ ಇದೇ ಬಹಳ ಮುಖ್ಯವಾದದ್ದು. ಕೆಳಗಿನ ಮೆಟ್ಟಿಂದ ಇದು ಮೇಲೆ ಮೆಟ್ಟಲು ನಮಗೆ ಒಳಗೆ ಕರ್ತಾ ಬಂದು ಇಷ್ಟು ಪ್ರೇಮದ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇದೇ ಪರಮಾತ್ಮ ನೆಚ್ಚಿ ನನಗೆ ಎಲ್ಲರಿಗೂ ಒಂದು ಒಳ್ಳೆ ನಮ್ಮ ಪ್ರಕೃತಿ ಮಾಡ್ತಾನೆ ಅಂತ ನನಗೆ ತುಂಬ ಇದೇ ಎಲ್ಲರಿಗೂ ನನ್ನ ಅಭಿನಂದನೆ.